ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇರೋ ಟಿಕ್ ಮಹೇಶ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಪ್ರೀತಿಯ ಮಹೇಶ್. ಸೊ ಈ ಒಂದು ವಿಡಿಯೋ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಇಲ್ಲಿ ಇನ್ವಿಸಿಬಲ್ ಸ್ಕ್ರೀನ್ ಐತೆ, ಸ್ಕ್ರೀನ್ ಕ್ಲೋತೋ ಏನಂತೀರ ನೋಡಿ. ಇವಾಗ ತುಂಬಾ ಟ್ರೆಂಡಿಂಗ್ ಆಗೈತೆ, ಮತ್ತೆ ಈ ಒಂದು ಈ ತರ ವಿಡಿಯೋ ಮಾಡಿ ಒಂದು ರೀಲ್ಸ್ಗೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ ಶಾರ್ಟ್ಸ್ಗೆ ಆಗ್ತಾ ಇದ್ರೆ ತುಂಬಾ ವ್ಯೂಸ್ ಬರ್ತಾ ಇರ್ತೀವಿ. ಮಿಲಿಯನ್ ಮಿಲಿಯನ್ ವ್ಯೂಸ್ ಬಂದೈತೆ ಈ ತರ ಮಾಡಿ ಹಾಕಿರೋರ್ಗೆಲ್ಲ. ಸೊ ಅದಕ್ಕೆ ಈ ಒಂದು ಟಿಪ್ಸ್ನ ಹೇಳ್ಕೊಂಡು ಬರ್ತೀನಿ. ಸೊ ಈ ಒಂದು ಏನಿಲ್ಲ, ಇನ್ವಿಸಿಬಲ್ ಕ್ಲೋತ್ ಎಲ್ಲೂ ಸಿಗಲ್ಲ, ಅಮೆರಿಕಾ ಎಲ್ಲೂ ಕೂಡ ಸಿಗಲ್ಲ. ಸೊ ಬೈ ಮಾಡ್ಬೇಕಂತ ನೀವು ವೇಟ್ ಮಾಡ್ತಾ ಇದೆ. ಸೊ ಇದು ಜಸ್ಟ್ ಇದೊಂದು ಎಡಿಟ್. ಸೊ ಈ ಒಂದು ಎಡಿಟ್ನ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮ್ನಲ್ಲಿ, ಸಾರಿ, ಕೈನ್ ಮಾಸ್ಟರ್ಲಿ ಮಾಡಬೇಕು. ಸೊ ಈ ಒಂದು ಎಡಿಟ್ನ ಹೇಗೆ ಮಾಡೋದಂತ ತಿಳ್ಸ್ಕೊಳಕ್ ಬರ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಎಡಿಟ್ನ ಹೇಗೆ ಮಾಡೋದಂತ ತಿಳ್ಸ್ಕೊಳೋಣ. ಮೊದಲನೇ ಟೈಮ್ ನಾನು ಚಾನಲ್ ನೋಡ್ತಿದ್ರೆ, ಇಲ್ಲಿ ಹೊಸಬರಾಗಿದೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ, ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಸಬ್ಸ್ಕ್ರೈಬ್ ಆಗೋಕ್ಕೆ ತುಂಬ ಹತ್ರ ಇದೆ. ಸೊ 100 ಸಬ್ಸ್ಕ್ರೈಬ್ ಆಗೋಕ್ಕೆ ಹೆಲ್ಪ್ ಮಾಡಿ. ಮತ್ತೆ ಇವಾಗ ನನ್ನ ಕೈಯಲ್ಲಿರೋದು ಒಂದು ಆರೆಂಜ್ ಕಲರ್ ಕ್ಲೋತು. ಸೊ ಇವಾಗ ನನ್ನ ಕೈಯಲ್ಲಿರೋದು ಒಂದು ಆರೆಂಜ್ ಕಲರ್ ಕ್ಲೋತು. ಸೊ ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಒಂದು ಅಡ್ವೈಸ್ ಮಾಡಬೇಕು. ಸೊ ಇವಾಗ ನೀವು ಯಾವ ಥರ ಒಂದು ಕ್ಲೋತ್ ಇಟ್ಕೊಂಡಿರ್ತೀರೋ ಅದು ಮ್ಯಾಚಿಂಗ್ ಅದೇ. ಸೊ ಆರೆಂಜ್ ಕಲರ್ ಶರ್ಟ್ ಹಾಕಿರ್ಬಾರ್ದು, ಮತ್ತೆ ನಿಮ್ಮೊಂದು ಫೇಸು, ಹೇರು, ಬ್ಯಾಕ್ಗ್ರೌಂಡು ಯಾವುದು ಕೂಡ ಈ ಒಂದು ಕಲರ್ಗೆ ಮ್ಯಾಚ್ ಆಗಿರ್ಬಾರ್ದು. ಸೊ ಎರಡು ಒಂದೇ ಕಲರ್ ಇದೆ, ಅದೆಲ್ಲ ಸೇಮ್ ಒಂಥರ ವಿಡಿಯೋ ಚೆನ್ನಾಗಿ ಬರೋಲ್ಲ, ಔಟ್ಪುಟ್ ಚೆನ್ನಾಗಿ ಬರೋಲ್ಲ. ಸೊ ಒಂದು ಡಿಫ್ರೆಂಟ್ ಕಲರ್ ಎತ್ಕೊಂಡಿದ್ದೆ, ಗ್ರೀನು ಅದರ, ಮತ್ತೆ ಯಾವುದು ಗ್ರೀನ್ ಇಲ್ಲ, ಸೊ ಆರೆಂಜ್ ಇತ್ತು. ಸೊ ಇದೆಲ್ಲ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಬಡಿ ವಿಡಿಯೋ ನೋಡ್ಕೊಂಬರೋಣ. ಸೊ ಫಸ್ಟು ಇವಾಗ ನಿಮ್ಮೊಂದು ಬ್ಯಾಕ್ಗ್ರೌಂಡ್ನ ಏನಿರುತ್ತೋ ಅದು ಜಸ್ಟು ನೀವು ನಿಂತ್ಕೊಂತೀರಾ, ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಸೊ ಇವಾಗ ನಾನು ಮಾಡ್ತೀನಿ ನೋಡಿ. ಸೊ ಇವಾಗ ಇಲ್ಲಿ ನೋಡ್ತಾರೆ ಏನು ಇದು, ಇದ್ರ ಮುಂದೆ ನಾನು ವಿಡಿಯೋ ಮಾಡೋದು. ಸೊ ನನ್ನ ಬ್ಯಾಕ್ಗ್ರೌಂಡ್ ಈ ಥರ ಇರುತ್ತೆ. ಸೊ ಈ ಒಂದು ಫೋಟೋನ ಇಟ್ಕೊಂಡು ಇಡ್ತೀನಿ. ಸೊ ಇವಾಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇವಾಗ ಈ ಕ್ಯಾಮ್ರಾ, ಇವಾಗ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಡಿ, ಆ ಒಂದು ವಿಡಿಯೋನ ನೀವು ಎಡಿಟ್ ಮಾಡಬೇಕಂತಿದ್ರೆ ಅದನ್ನು. ಸೊ ಇವಾಗ ಇದು ಫುಲ್ ಸ್ಕ್ರೀನ್ ಮಾಡಬೇಕಂದ್ರೆ ಏನಿಲ್ಲ, ಸಿದರ್ ಪಕ್ಕದಲ್ಲಿ ಕಟ್ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಇವಾಗ ಅದ್ರ ಪಕ್ಕದಲ್ಲಿ ನೋಡ್ಬೋದು, ಇವಾಗ ಫುಲ್ ಈ ಐತೆ. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಫುಲ್ ಆಗುತ್ತೆ ಸ್ಕ್ರೀನು. ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಈ ಒಂದು ವಿಡಿಯೋನ ಎಲ್ಲೂ ಎಲ್ಲೆಂತ ಎಷ್ಟು ಐತೋ ಅಷ್ಟು ನೀವು ಆ ಒಂದು ಇಮೇಜ್ನ ನೀವು ಇದು ಮಾಡಬೇಕಾಗುತ್ತೆ, ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಆಮೇಲೆ ಏನಿಲ್ಲ ಇವಾಗ, ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಕ್ರೋಮಾ ಕೀ ಅಂತ ಇದು ನೋಡಿ, ಅದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ನೋಡ್ಬೋದು ನೀವು ಈ ಥರ ಇದನ್ನ ಲೆಸ್ಸು ಮೋರು ಈ ಥರ ಮಾಡ್ಕೊಂಡಿರಿ ಪರ್ಸೆಂಟೇಜ್ನ. ಸೊ ಮಾಡಿದ ತಕ್ಷಣ, ಸೊ ಮಾಡಿದ ತಕ್ಷಣ ನೋಡ್ಬೋದು ಈ ಥರ ನಿಮ್ಮೊಂದು ವಿಡಿಯೋ ಈ ಥರ ಕಾಣಿಸ್ತಾ ಇರುತ್ತೆ. ಅದು ನಿಮಗೆ ಸೆಟ್ ಆಗಿಲ್ಲ ಅಂದರೆ ಇವಾಗ ನೀವು ಕೀ ಕಲರ್ ಅಂತ ಇದ್ದಾರೆ, ಅದ್ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನಿಮ್ಮೊಂದು ಮುಂದ್ಗಡೆ ಸ್ಕ್ರೀನ್ ಯಾವ ಥರ ಐತೆ, ಯಾವ ಕಲರ್ ಐತೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಇವಾಗ ಸೊ ನೀವೊಂದು ಆರೆಂಜ್ ಕಲರ್ ಐತೆ, ಸೊ ಆರೆಂಜ್ ಟ್ಯಾಪ್ ಮಾಡಿಬಿಟ್ಟು ಓಕೆ ಮಾಡ್ಕೊತೀನಿ. ಓಪೋ ಮಾಡ್ಕೊಂಡ ತಕ್ಷಣ ಈ ಪರ್ಸೆಂಟೇಜ್ನ ನೀವು ನೋಡ್ಕೊಬೋದು ಆರಾಮಾಗಿ. ಸೊ ಇದು 50-50 ಮಾಡ್ಕೊಳಕ್ಕೆ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಕ್ರೋಮ್ ಕೀನೆಲ್ಲ ಇವಾಗ ಎಷ್ಟು ಬೇಕೋ ಅಷ್ಟನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇವಾಗ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಇವಾಗ ಏನಂದರೆ ನಾನು ನೋಡ್ಬೋದು ಇವಾಗ ಅಷ್ಟೊಂದು ಬ್ರೈಟ್ನೆಸ್ ಇಲ್ಲ ನನ್ನೊಂದು ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬೋದು, ಇಲ್ಲ ನನ್ನ ವಿಡಿಯೋ ಅಂತ ಹೇಳ್ಬೋದು. ಸೊ ಇವಾಗ ನಾನು ಕತ್ತೆಯಲ್ಲೇ ವಿಡಿಯೋ ಮಾಡಿದ್ದೀನಿ. ಮತ್ತು ಈ ಒಂದು ವಾಲ್ ಏನೈತೆ ಪರ್ಪಲು, ಅದು ಕೂಡ ಮ್ಯಾಚಿಂಗ್ ಸ್ವಲ್ಪ ಬೆರ್ಶೀಟ್ಗೆ ಸ್ವಲ್ಪ ಲಿಂಕ್ ಒಂಥರ ಕಲರು ಸ್ವಲ್ಪ ಮ್ಯಾಚ್ ಆಗ್ತೈತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಸೈಡಲ್ಲಿ ರೈಟ್ ಸೈಡಲ್ಲಿ ಕಲರು ಇನ್ವಿಸಿಬಲ್ ಆಗಿಲ್ಲ. ಸೊ ನೀವು ಯೂಸ್ ಮಾಡುವಾಗ ಒಂದು ಡಿಫ್ರೆಂಟ್ ಕಲರು ಯೂಸ್ ಮಾಡಿ, ಒಂದು ಗ್ರೀನ್ ಕಲರು ಇಲ್ಲಂದರೆ ಒಂದು ಬ್ಲೂ ಕಲರು. ಸೊ ಆ ಥರ ನೀವು ಡಿಫ್ರೆಂಟ್ ಕಲರನ್ನು ಚೂಸ್ ಮಾಡಿದೆ. ಸೊ ಹೈಲೈಟೆಡ್ ಕಲರ್ನ ಚೂಸ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋಸ್. ಈ ಒಂದು ವಿಡಿಯೋ ನೋಡ್ಬೋದು ನೀವು ಇವಾಗ. ಸೊ ಇವಾಗ ನೋಡಿ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದೈತೆ. ಸೊ ಮೆಥಡ್ ಎಲ್ಲ ಇದೇ ಸೇಮು, ಎಲ್ಲ ಸೇಮು ಇದೇ ಥರ ಇರುತ್ತೆ. ಸೊ ಯಾವುದೇ ಒಂದು ಮಾಡಬೇಕಂದ್ರು ಅದು ಜಸ್ಟ್ ನೀವು ಈ ಒಂದು ಹೈಲೈಟೆಡ್ ಆಗಿರೋದನ್ನ ನೀವು ಸ್ಕ್ರೀನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು, ಸೆಲೆಕ್ಟ್ ಮಾಡಿ ಯೂಸ್ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಒಂದು ವಿಡಿಯೋನಲ್ಲಿ ನೆಕ್ಸ್ಟು, ಸೊ ಮತ್ತೆ ಇವಾಗ ನೀವು ಕೈನ್ ಮಾಸ್ಟರ್ ಯೂಸ್ ಮಾಡುವಾಗ ನೀವು ಈ ಕೈನ್ ಮಾಸ್ಟರ್ನ ಇವಾಗ ಇನ್ಸ್ಟಾಲ್ ಪ್ಲೇ ಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡಿದೆ. ಸೊ ಇವಾಗ ಇಲ್ಲಿ ವಾಟರ್ ಮಾರ್ಕ್ ಬಂದಿರುತ್ತೆ. ಸೊ ಇವಾಗ ನೋಡ್ಬೋದು ನಾನು ವಿಡಿಯೋನಲ್ಲಿ ವಾಟರ್ ಮಾರ್ಕೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟು ನಾನು ವಾಟರ್ ಮಾರ್ಕ್ನ ಹೇಗೆ ರಿಮೂವ್ ಮಾಡೋದಂತ ತಿಳ್ಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮಿಸ್ ಮಾಡಿದಿರಾ ಪಕ್ಕಾ ಮಾಡ್ತೀನಿ ವಾಟರ್ ಮಾರ್ಕ್ನ ಹೇಗೆ ರಿಮೂವ್ ಮಾಡೋದಂತ. ಸೊ ಈಸಿಯಾಗಿ ಅದು 2022ನಲ್ಲಿ ಹೊಸದಾಗಿ ಬರೋ ಒಂದು ಕೈನ್ ಮಾಸ್ಟರ್ ವರ್ಷನ್ನಲ್ಲಿ ಸೊ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಏನೇನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದೆ ನಿಮ್ಮೊಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ, ತುಂಬ ಯೂಸ್ಫುಲ್ ಆಗೋ ನಿಮಗೆ, ಯೂಸ್ಫುಲ್ ಆಗೋ ವೀಡಿಯೋ ಮಾಡ್ತಾ ಇರ್ತೀನಿ. ಓಕೆ ಗೈಸ್, ಬಾಯ್ ಬಾಯ್. ಸೊ ಫೈನಲಾಗಿ ಈ ಒಂದು ವೀಡಿಯೋನ ನೀವು ಸೇವ್ ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ, ಇಲ್ಲಿ ಯಾರೋ ಮಾರ್ಕೋದಲ್ಲ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಆಯ್ತಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಆಗುತ್ತೆ ಅಷ್ಟೇ. ಬಾಯ್.